ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಬ್ರಹ್ಮಾವರದಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡೆ ತೇಜಸ್ವಿನಿ ರಮೇಶ್ ಸೇರಿದಂತೆ ಅನೇಕ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಅಧಿಕ ಸಂಖ್ಯೆಯ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದು ನಮ್ಮದು ಫೈರ್ ಒಂದ್ ಸಲ ರಾಕೆಟ್ ಹೋಗಾಗಿದೆ. 12 ಇಸ್ವಿನಲ್ಲಿ ಲೋಕಸಭೆಗೆ ಹೋಗಿ ನಿಮ್ಮ ಆಶೀರ್ವಾದದಿಂದ ಸಿಕ್ಕ 2 ವರ್ಷದಲ್ಲಿ ಒಳ್ಳೆ ಸಂಸದರು ಅಂತೇಳಿ ಸಾಬೀತು ಮಾಡಲಾಗಿದೆ. ಅಡಿಕೆ 14,000 ರೂಪಾಯಿ ಕ್ವಿಂಟಾಲ್ ಆಗಿದ್ದ ಅಡಿಕೆ 70,000 ಆಗ್ಬೇಕಾದ್ರೆ ಜಯಪ್ರಕಾಶ್ ಹೆಗ್ಡೆ ಅವರ ಒತ್ತಾಸ ಇದೆ. ಮೀನುಗಾರರಿಗೆ ಮಂತ್ರಿಯಾಗಿ ಇವತ್ತು ಕಡಲಿನಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆ ಇರ್ಬೋದು. ಹೆಣ್ಣು ಮಕ್ಕಳು ವಿಮಾನ ಜೆಟ್ ಹಾರಿಸ್ತಾರೆ, ಯುದ್ಧ ರಾಕೆಟ್ ಹಾರಿಸ್ತಾರೆ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳಲ್ಲಿ ಮಂಥನ ನಡೀತಲ್ಲ, ಹಾರಾಹಲ ಯಾವುದು, ಅಮೃತ ಯಾವುದು? ಬಿಜೆಪಿ ಅವರನ್ನ ನಾನು ಕೇಳ್ತೇನೆ, ಅವತ್ತು MLA ಆಗೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕುರ್ಚಿ ಬೇಕು. ಆದ್ರೆ ಯಡಿಯೂರಪ್ಪ ಆದ ಕಾರಣ